ಈ ಮೂರು ಡಿಸಿಎಂ ವಿಚಾರ, ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಆಗುವಂತಹ ವಿಚಾರ ಸಹಜವಾಗಿಯೇ ಈಗ ಕಾಂಗ್ರೆಸ್ನಲ್ಲಿ ಬಹುಚರ್ಚಿತ ವಿಷಯವಾಗಿದೆ. ಸಚಿವ ರಾಜಣ್ಣ ಮೂರು ಡಿಸಿಎಂ ಹೇಳಿಕೆಯ ವಿಚಾರ ಕಾಂಗ್ರೆಸ್ ನಾಯಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಲ್ಲ ಸಮುದಾಯಗಳಿಗೆ ಡಿಸಿಎಂ ಸ್ಥಾನ ಕೊಟ್ಟರೆ ಒಳ್ಳೆಯದು, ಸಚಿವ ನಾಗೇಂದ್ರ ಕೊಟ್ಟಂತಹ ಹೇಳಿಕೆ ಇದು. ರಾಜಣ್ಣ ಸಲಹೆ ರೂಪದಲ್ಲಿ ಹೀಗೆ ಹೇಳಿರಬಹುದು, ಟಿಬಿ ಜಯಚಂದ್ರ ಕೊಟ್ಟಿದ್ದಾರೆ. ಡಿಸಿಎಂ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂಥೇಳಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು, ಅಂದರೆ ಒಂದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂತಹದ್ದು. ಲೋಕಸಮರದ ಸನಿಹದಲ್ಲಿ ಇದೇ ವಿಚಾರ ಈಗ ಕಾಂಗ್ರೆಸ್ ನಾಯಕದಲ್ಲಿ ಕಾಂಗ್ರೆಸ್ ಬಣದಲ್ಲಿ ಒಂದು ಹೊಸ ಚರ್ಚೆಗೂ ಕೂಡ ಕಾರಣವಾಗಿದೆ. ಅಲ್ಲ, ರಾಜಣ್ಣ ಯಾವ ಹಿನ್ನೆಲೆ ಹೇಳಿದರು ಅಂತಕ್ಕಂಥದ್ದು ಐ ಡೋಂಟ್ ಕ್ವಶನ್ ಇಸ್ ವಿಸ್ಡಮ್. ಯಾವ ಹಿನ್ನೆಲೆ ಹೇಳಿದ್ರು ಅಂತಕ್ಕಂಥದ್ದೆಲ್ಲ ಪ್ರತಿಕ್ರಿಯೆ ಅವರಿಂದ ಅಲ್ಲೇ ತಗೋಬೇಕು. ಅದು ಬಹುಶಃ ಸಲಹೆ ರೂಪದಲ್ಲಿ ಇರ್ಬೋದು, ಅದು ಸಲಹೆ ರೂಪದಲ್ಲಿ ಇರ್ಬೋದು. ಬರೆದಿದ್ರೆ ಇಲ್ಲೋ ನನಗೆ ಗೊತ್ತಿಲ್ಲ, ಅವರಿಗೆ ಅದೊಂದು ಸಲಹೆ ಆಗ್ತದೆ. ನಾನು ಹೇಳೋದು, ಇದು ತುಂಬ ಇಂಪಾರ್ಟೆನ್ಸು ಪೊಲಿಟಿಕಲ್ಲೇ ಕೊಡಬಾರ್ದು. ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ಏನಂದರೆ ಅಪಾರ್ಟ್ ಫ್ರಮ್ ಸರ್ಟನ್ ಫೆಸಿಲಿಟೀಸ್ ಆ್ಯಂಡ್ ಪ್ರಿವಿಲೇಜಸ್ ಬಿಟ್ಟರೆ ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ನಾವು ಇಡೀ ಸರ್ಕಾರ, ಇಡೀ ಆಡಳಿತ ಪಕ್ಷ, ನಾವು ಕೇಂದ್ರೀಕರಿಸಬೇಕಾಗಿರ್ತಕ್ಕಂಥ, ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅನೇಕ ವಿಚಾರಗಳಿದೆ. ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಇರುವಂಥ ಸಂದರ್ಭದಲ್ಲಿ, ಚುನಾವಣೆಗಳಿರುವಂಥ ಸಂದರ್ಭದಲ್ಲಿ ಇವೆಲ್ಲದಕ್ಕೂ ರಾಜಕೀಯವಾಗಿ ಪ್ರಸ್ತುತನೇ ಇರ್ತದೆ. ಬಟ್ ಅಂತಿಮವಾಗಿ ಅದನ್ನು ಇತ್ಯರ್ಥ ಮಾಡಬೇಕಾಗಿರ್ತಕ್ಕಂಥದ್ದು ಪಕ್ಷದ ವರಿಷ್ಠರುಗಳು, ಮುಖಂಡರುಗಳು ಕೂಡ. ಅದನ್ನು ನೋಡೋಣ. ಈಗಾಗಲೇ ರಾಜಣ್ಣ ಕಾಗದ ಬರೀತೀವಿ ಅಂತ ಹೇಳಿದ್ದಾರೆ, ಕೂಗು ಹಾಕಿದ್ದಾರೆ. ಬಹುಶಃ ಅದೆಲ್ಲ ನಿರ್ಧಾರಗಳು ನಮ್ಮ ಹೈಕಮಾಂಡಲ್ಲಿ ನಡೆಯುತ್ತೆ. ಇವತ್ತು ಹೈಕಮಾಂಡ್ ಅವರು ಇವತ್ತು ಈಗಾಗಲೇ ಕೂಡ ಸರ್ಕಾರನ ಮುಖ್ಯಮಂತ್ರಿಯೂ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಯೂ ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವ್ರ ಅನಿಸಿಕೆಯನ್ನು ಹೇಳಿದ್ದಾರೆ, ಅದರಲ್ಲಿ ಏನು ಬೇರೆ ಯಾವುದೇ ವಿಚಾರ ಇಲ್ಲ. ಒಂದೊಂದು ಸಮುದಾಯ ಕೊಟ್ಟರೆ ಒಳ್ಳೇದಂತೇಳಿ ಅವ್ರ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಖಂಡಿತವಾಗಿ ಕೊಟ್ಟರೆ ಒಳ್ಳೇದಲ್ಲ, ಎಲ್ಲ ಸಮುದಾಯಗಳನ್ನು ಕೊಟ್ಟರೆ ಕೂಡ ಒಳ್ಳೇದು. ಅದ್ರ ಜೊತೆಗೆ ಇವತ್ತು ಸಿ ಎಮ್ಮು ಡೆಪ್ಟಿ ಸಿ ಎಮ್ ಅವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದರ ಅವಶ್ಯಕತೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅದನ್ನು, ಬಟ್ ಆದರೂ ಕೂಡ ಈಗಾಗಲೇ ಹೇಳಿದ್ದೇನೆ, ಈ ವಿಷಯ ಬಗ್ಗೆ ನಮ್ಮ ಹಿರಿಯ ಮುಖಂಡರು, ನಮ್ಮ ಪಕ್ಷದ ವರಿಷ್ಠರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಪಿ ಸಿ ಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಇವರೆಲ್ಲ ಸೇರಿ ಈ ರಾಜ್ಯಕ್ಕೆ ಏನು ಒಳ್ಳೆಯದಾಗ್ತದೆ, ಇವತ್ತು ಒಳ್ಳೆಯದಾಗುವಂಥ ರೀತಿಯಲ್ಲಿ ಅವರು ತೀರ್ಮಾನವನ್ನು ಮಾಡ್ತಾರೆ. ಅವರು ತೆಗೆದುಕೊಂಡಂಥ ತೀರ್ಮಾನಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇರುತ್ತದೆ.